ಡಮಾಂಡ್ ಇದು ನೋಡಿ ಹೆಂಗಾಗಿರುತ್ತೆ ಪಾಪ ಡ್ರೈವರ್ ಓನರ್ಗಳು ಈ ಥರ ದುಡ್ಡು ಕೊಟ್ಟಿಲ್ಲ ಅದು ಎಷ್ಟು ಕಷ್ಟ ಆಗುತ್ತಲ್ಲ ಪಾಪ ಬೆಳಗಾಮ್ ಇದು ಅಲ್ಲ ಬೆಳಗಾಮ್ ಐತಿಹಾಸಿಕ ನಗರ ಹೊಸಪೇಟೆಗೆ ಸ್ವಾಗತ ನಮ್ಮ ಜರ್ನಿಯ 5ನೇ ಟೋಲ್ ಇದು ಇದಕ್ಕೋಸ್ಕರ ಅಣ್ಣ ಹಾಫ್ ಆ್ಯಂಡ್ ಅವರಿಂದ ಕಾರ್ ತಂದು ಕೊಟ್ಟಿಯ ಮೊಟ್ಟ ಮೊದಲ ಟೋಲ್ ಬಿಜಾಪುರ ಟೋಲ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೆ ಸ್ವಾಗತ ಇವತ್ತು ನಾವು ಬೆಂಗಳೂರು ಹೊಂಟಿವಿ ಬಿಜಾಪುರದಿಂದ ಬೆಂಗಳೂರು ಬಿಜಾಪುರ ಬೆಂಗಳೂರು ಸ್ಕೂಟಿ ಮೇಲೆ ಹೋಗ್ತಿದ್ದೀನಿ ಸುಮಾರು ಒಂದು 600 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಪೆಟ್ರೋಲ್ ಒಂದು 7 ಲೀಟ್ರ್ ಪೆಟ್ರೋಲ್ ಹಾಕ್ಸೀನಿ 5 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ 5 ಲೀಟ್ರ್ ಟ್ಯಾಂಕ್ ಫುಲ್ ಮಾಡ್ಸೀನಿ ಇನ್ನು 2 ಲೀಟ್ರ್ ವಾಟರ್ ಬಾಟಲ್ ಹಾಕ್ತಿದ್ದೀನಿ ನೋಡಿದ್ರಲ್ಲ ಆವಾಗಲೇ ವಿಡಿಯೋನ ಬರ್ರಿ ನಮ್ಮ ಜರ್ನಿನ ಮುಂದುವರ್ಸೋಣ ಹೋಗ್ತಾ ನೋಡೋಣ ಎಷ್ಟು ಪೆಟ್ರೋಲ್ ಯೂಸ್ ಆಗುತ್ತೆ ಎಷ್ಟು ಅವರಲ್ಲಿ ಹೋಗಿ ರೀಚ್ ಆಗ್ತೀನಿ ಇವಾಗ ಟೈಮ್ ಬಂದು 2 ಗಂಟೆ ಕರೆಕ್ಟಾಗಿ ಫಸ್ಟ್ ನಾನು ಇವಾಗ ಬಿಜಾಪುರ್ ಟೋಲ್ ಹತ್ರ ಇದ್ದೀನಿ ಅದೇ ಬಿಜಾಪುರ್ ಟೋಲು ಫಸ್ಟ್ ಟೋಲು ಅಣ್ಣ ಎಷ್ಟು ಟೋಲ್ ಎಂಟ್ರಿ ಆಗುತ್ತೆ ಏನೇನಿದೆ ಹೋಗ್ತಾ ದಾರಿಯಲ್ಲಿ ಎಷ್ಟು ಟೈಮ್ಗೆ ಹೋಗಿ ರೀಚ್ ಆಗ್ತೀವಿ ಎಲ್ಲವನ್ನ ನೋಡೋಣ ಬರ್ರಿ ಹೋಗೋಣ ಜರ್ನಿನ ಮುಂದುವರ್ಸೋಣ ಹೋಗೋಣ ಎಲ್ಲಿದ್ದೇನ ಹೋಗ್ತಾ ನೋಡೋಣ ದಾರಿಯಾಗ ಏನೇನು ಸಿಗುತ್ತೆ ಎಷ್ಟೆಷ್ಟು ಏನೇನು ಆಗುತ್ತೆ ಎಷ್ಟು ಟೈಮಿಗೆ ಹೋಗಿ ಮುಟ್ಕೋಣೋ ಎಲ್ಲ ಹೋಗ್ತಾ ದಾರಿಯಲ್ಲಿ ಹೆಂಗೆ ಮಾತಾಡ್ಕೊತಕೋಣ ಬರ್ರಿ ಇಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ 2400 ಮೆಗಾವ್ಯಾಟ್ ಅಷ್ಟು ಇಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡ್ತಾರೆ ಕರ್ನಾಟಕದ ಮೊಟ್ಟ ಮೊದಲ ಪವರ್ ಪ್ಲಾಂಟ್ ಇದು ಬಸ್ ಡಮಾಂಡ್ ಇದು ನೋಡಿದ್ರೆ ಹೆಂಗಾಗಿತ್ತು ಅವಸರವೇ ಅಪಾಯಕ್ಕೆ ಕಾರಣ ಆದರೂ ಗೋವಿಂದ ನಾವು ಸಾಕಷ್ಟು ಹೋಗೋಣ ಬಿಜಾಪುರದಿಂದ ಬಂದು ಇವಾಗ ಆಲ್ಮಟ್ಟಿ ಸನೇ ಬಂದು ಇಲ್ಲೆಲ್ಲ ಆಲ್ಮಟ್ಟಿ ಫುಲ್ ಡ್ಯಾಮ್ನೆಲ್ಲ ಆಲ್ಮಟ್ಟಿ ಫುಲ್ಲು ತೋರಿಸಿದ್ದೀನಿ ಆಲ್ಮಟ್ಟಿ ಡ್ಯಾಮ್ನ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆಲ್ಮಟ್ಟಿ ಡ್ಯಾಮ್ ನಾನು ನೋಡಿಲ್ಲ ಅಂದರೆ ಹೋಗಿ ನೋಡಿ ನಾ ಇವಾಗ ಆಲ್ಮಟ್ಟಿ ಇಲ್ಲಿ ಮುಂದೆ ಬಂದು ಒಂದು ಸ್ಟಾಪ್ ಮಾಡಿದ್ವಿ 60 ಕಿಲೋಮೀಟ್ರ್ ಕರೆಕ್ಟಾಗಿ 60 ಕಿಲೋಮೀಟ್ರ್ ಬಂದಿದೆ ಅನ್ಸುತ್ತೆ 60 ಕಿಲೋಮೀಟ್ರ್ ಆಗಿದೆ ಎವ್ರಿ 60 ಕಿಲೋಮೀಟ್ರ್ಗೆ ಗಾಡಿ ಸ್ಟಾಪ್ ಮಾಡಿಬಿಟ್ಟು ರೆಸ್ಟ್ ಮಾಡೋದು ಅಂದರೆ ಸ್ಕೂಟಿ ಎಲ್ಲ ಕಂಟಿನ್ಯೂಸ್ ಹೊಡೆಯೋಕ್ಕಾಗಲ್ಲ ಬೆಲ್ಟ್ ಈಟ್ ಆಗಿಬಿಟ್ರೆ ಬೆಲ್ಟ್ ಕಟ್ ಆಗಿಬಿಡೋದು ಅದಕ್ಕೆ 60 ಕಿಲೋಮೀಟ್ರ್ ಸ್ಟಾಪ್ ಮಾಡಿ ಈಗ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಈಗ ಆಲ್ಮಟ್ಟಿಲಿ ಆಲ್ಮಟ್ಟಿ ಸ್ಟಾಪ್ ಮುಗಿಸ್ಕೊಂಡು ಹಂಗೆ ಹೋಗೋಣ ಬನ್ನಿ ಫಸ್ಟ್ ಸ್ಟಾಪಿಂದ ಇವಾಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಬರೀ ಮತ್ತೆ ಮುಂದೆ ಹೋಗೋಣ ಹಂಗೆ 60 ಕಿಲೋಮೀಟ್ರ್ ಬಂದಕ್ಕೆ ಒಂದು ಪಾಯಿಂಟ್ ಪೆಟ್ರೋಲ್ ಇತ್ತು ಒಂದು ಪಾಯಿಂಟ್ ಕೂಡ ನಮಗೆ ನಮ್ಮ 2ನೇ ಟೋಲು ಮುಗೀತು ಸೊ ಆವಾಗಲೇ ನಾನು ಇಟ್ಕೊಟ್ನಲ್ಲ ಪಾಪ ಅವ್ರದ್ದು ಏನಾಗಿದೆ ಅಂದರೆ ಟೋಲ್ ಪಾಸ್ ಮಾಡೋಕ್ಕೆ ಟೋಲಲ್ಲಿ ದುಡ್ಡಿಲ್ಲ ಅಂದರೆ ಫಾಸ್ಟ್ಯಾಗಲ್ಲಿ ದುಡ್ಡಿಲ್ಲ ಅವ್ರ ಓನರು ದುಡ್ಡು ಕೊಟ್ಟಿಲ್ವಂತೆ ರೊಕ್ಕನೂ ಕೊಟ್ಟಿಲ್ಲ ಊಟಕ್ಕೂ ರೊಕ್ಕಿಲ್ಲ ಊಟಕ್ಕೆ ಅಂತ ಹೇಳ್ಬಿಟ್ಟು ನಡ್ಕೊಂತು ನಾನು ಲಾಸ್ಟ್ ನಿಲ್ಲಿಸಿದ್ನಲ್ಲ ಗಾಡಿ ಅಲ್ಲಿವರೆಗೂ ನಡ್ಕೊತ ಹೋಗಿ ಅಲ್ಲೇನೋ ಅಡ್ಜಸ್ಟ್ ಮಾಡಿ ಊಟ ಮಾಡ್ಕೊಂಡ್ರಂತೆ ಪಾಪ ಡ್ರೈವರ್ ಓನರ್ಗಳು ಈ ಥರ ದುಡ್ಡು ಕೊಟ್ಟಿಲ್ಲ ಅದೆಷ್ಟು ಕಷ್ಟ ಆಗುತ್ತಲ್ಲ ಪಾಪ ಹೆಂಗೆ ಓಡಿಸ್ಬೇಕು ಗಾಡಿ ಏನು ಮಾಡೋಕ್ಕಾಗಲ್ಲ ಒಬ್ಬರು ಒಬ್ಬರದು 7 ಕಿಲೋಮೀಟ್ರು ನಮ್ಮ ನೆಕ್ಸ್ಟ್ ಸ್ಟಾಪ್ ಇಳ್ಕಲ್ಲು ಇಳ್ಕಲ್ ಟೈಮು 4 ಗಂಟೆ ಆಯಿತು 2 ಗಂಟೆ ಬಿಟ್ಟಿದ್ವಿ 4 ಗಂಟೆ ಇಳ್ಕಲ್ ಬಂದು 2 ಅವರ್ ಆಯಿತು ಇಳ್ಕಲ್ ಬರೋಷ್ಟರಲ್ಲಿ ಸುಪ್ರಸಿದ್ಧ ಸೀರೆ ಹಾಗೂ ಕೆಂಪು ಶಿಲೆಗಳ ಇಳ್ಕಲ್ ನಗರಕ್ಕೆ ಸ್ವಾಗತ ಹಲೋ
ಸುಖನು ಒಬ್ಬರನ್ನು ಕೇಳದೆ ನೆಗಿಲನ್ನು ಹೊತ್ತ ದೊರೆಯೇ. ಹೇಳ್ಕಲ್ಲಿಂದ ಮುಂದೆ ಬಂದು ಸ್ವಲ್ಪ ಯಾದಿಗುಪ್ಪ ಅಂತ ಊರಲ್ಲಿ ಸ್ಟಾಪ್ ಮಾಡಿದ್ದೀನಿ. ಈಗ ಒಂದು 60 ಕಿಲೋಮೀಟರ್ ಆಗಿದೆ. ಅಂದರೆ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಆಗಿದೆ ಅಂದರೆ, ಟೋಟಲ್ ಆಗಿ ನಾವು ಬಿಜಾಪುರದಿಂದ 122 ಕಿಲೋಮೀಟರ್ ಬಂದಿದ್ವಿ. ಆಲ್ಮಟ್ಟಿಯಿಂದ ಒಂದು 52-53 ಕಿಲೋಮೀಟರ್ ಬಂದಿದ್ದೀನಿ. 53-54 ಕಿಲೋಮೀಟರ್ ಬಂದು ಟೋಟಲ್ಲು 153 ಕಿಲೋಮೀಟರ್. ಟೈಮು 4:13, 2 ಗಂಟೆ ಬಿಟ್ಟಿದ್ದು. ನೋಡಿ, 22 ಕಿಲೋಮೀಟರ್, 4:13. ಜ್ಯೂಸ್ ಕುಡಿತೀಯಾ? ಒಂದು ಬ್ರೇಕ್ ತೊಗೊಂಡ್ವಿ, ಮತ್ತೆ ಬ್ರೇಕ್ ತೊಗೊಂಡು ಇಲ್ಲಿಂದ ಹೊರಡೋಣ. ಇನ್ನೊಂದು ಹೊಸಪೇಟೆ, ಇನ್ನೊಂದು 80 ಕಿಲೋಮೀಟರ್ ಐತಿ. ಹೊಸಪೇಟೆ ಒಂದು 80 ಕಿಲೋಮೀಟರ್, ಹೊಸಪೇಟೆ ಹೊಡೆದ್ಬಿಟ್ರ ಇದು ಹೊಸಪೇಟೆ 78 ಐತಿ. ಹೊಸಪೇಟೆ 78 ಹೊಸಪೇಟೆ ಹೊಡೆದ್ಬಿಡೋಣ. ಪಾಸ್ ಮಾಡ್ತಿರೋ ಮೂರನೇ ಟೋಲು, ಎರಡು ಟೋಲ್ ಮುಗಿದು ಮೂರನೇ ಟೋಲ್ ಪಾಸ್ ಆಗುತ್ತೆ. ಹೊಸಪೇಟೆ ಬೇಕಾಗೈತೆ. ಇನ್ನೊಂದು 23 ಕಿಲೋಮೀಟರ್ ಐತೆ, 23 ಕಿಲೋಮೀಟರ್ ಹೊಡೆದು ರೈತ ನಮ್ಮ ಜರ್ನಿಯ ಇದು 4ನೇ ಟೋಲ. 4ನೇ ಟೋಲ ಎಂಟ್ರಿ ಅದು. ಕೊಪ್ಪಳ ಹೋಗೋದು ಸ್ಟ್ರೇಟ್ ಹೋಗ್ಬೇಕು. ಪಾಪ ಯಾರೋ ಈ ಕಡೆ ಹೋಗ್ಬೇಕು, ಬೆಂಗಳೂರು ಹೋಗೋರು ಈ ಕಡೆ ಕೆಳಗೆ ಬರ್ಬೇಕು. ಯಾಕೆ ಸ್ಟ್ರೇಟ್ ಹೊಡೆದು ಈ ಕಡೆ ರಿವರ್ಸ್ ಬರತ್ತೆ. 5ನೇ ಟೋಲ್ ಹೊಸಪೇಟೆ ಟೋಲ್. ಹೊಸಪೇಟೆ ಬರೋ ಅಷ್ಟ್ರಲ್ಲಿ 5 ಟೋಲ್ ಬಂತು. ಅಪ್ಪ ಮಾರ್ಗಾಡಿ ಅಪ್ಪ ಸಾ ತಗೋದಾಗತ್ತಿ. 5 ಟೋಲ್ ಬರೀ ಹೊಸಪೇಟೆ ಬರೋ 5 ಟೋಲ್ ಕಟ್ಟಬೇಕು. 5 ಟೋಲ್ ಅಪ್ಪ ಬೆಂಗಳೂರು ಹೋಗ್ಬೇಕು, ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಕಡೆ ಇದು ಹೊಸಪೇಟೆ ಸಿಟಿ ಒಳಗಡೆ ಹೋಗುತ್ತೆ. ಸಿಟಿ ಒಳಗಡೆ ನಮ್ಮ ಫ್ರೆಂಡ್ ಇದ್ದಾರೆ, ಸೊ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಬೇಕು. ಸರಿ, ಇವಾಗ ಸಿಟಿ ಒಳಗೆ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಬರೋಣ. ಐತಿಹಾಸಿಕ ನಗರ ಹೊಸಪೇಟೆಗೆ ಸ್ವಾಗತ. ಇದೆ ಕರೆಕ್ಟ್ ಟೈಮಿಗೆ ಗೇಟ್ ಹಾಕೋರು ಏನೇಳಿ ಕಷ್ಟಪಟ್ಟು ಜನ ಎಲ್ಲ ಇದು ಮಾಡ್ತಾರೆ.
2000 years later. ಬಿಗ್ ಬಜಾರ್ ಫುಲ್ ಎಲ್ಲ ಹಾಸ್ಪಿಟಲ್ ಎಲ್ಲ ಫುಲ್ ಫೇಮಸ್ ಆಗೈತಿ. ಫುಲ್ ಫೇಮಸ್ ಮಾಡ್ಬಿಟ್ರಿ ಬಿಡ ಸಿಟಿ ಬರೋದಂದ್ರೆ ಬಾಕಿ ಉಳಿದತ್ತೆ. ಇಲ್ಲಿ ಈಸಿ ಬೈ ಬಾಬಾ 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 ಬೀರ್ ಬೆಳಗಾಂ ಇದು ಅಲ್ಲ ಬೆಳಗಾಂ ಇದು ಆಲ್ರೆಡಿ ಸೆಕ್ಯೂರ್ ಜಾತಪ್ಪ. ಹೊಸಪೇಟೆ ನಂಬರ್ ಒನ್ ಕಂಪ ಹೈಟ್ ಇದೆ ಬೆಂಕಿ ಬೆಂಕಿ ಬುರುಗಾಳಿ ಹೊಸ ದಾರಿ ಇಲ್ಲ ದಾರಿ ಇಲ್ಲದ ರೋಡಿಗೆ ಅಣ್ಣ ಕರ್ಕೊಂಡು ಅಣ್ಣ ತಿರ್ಸಣ ಗಾಡಿ ತಿರ್ಸು. ಇಷ್ಟೊತ್ತು ಹೊಸಪೇಟೆ ನೋಡಿದ ಒಂದ್ ಮಕ ಇನ್ನೊಂದ್ ಮಕ ಇಲ್ಲ ಐತಿ ಇನ್ನೊಂದ್ ಮಕ ಇದು ಇನ್ನೊಂದ್ ಮಕ ಇದೆ. ಇಷ್ಟೊತ್ತು ಹೇಳಿದ ಬಿಲ್ಡಪ್ ಇಲ್ಲಿ ಸಿಗಾಕೊಂತ ಎಲ್ಲ ಇಲ್ಲೆಲ್ಲ ಸಿಗಾಕೊಂತ ಬರೇ ರಾಂಗ್ ರೂಟ್ ಒಳಗೆ ಹೊಡಿತಾನೆ ಗಾಡಿ ಬರೇ ರಾಂಗ್ ರೂಟ್. ಈ ಹೊಸಪೇಟೆ ನಿಮ್ದೇ ಐತೆ ಅಂದ್ಬಿಟ್ಟು ಈ ಬರೀ ರಾಂಗ್ ರೂಟ್ ಒಳಗೆ ಹೊಡಿತ ಗಾಡಿ. ಇವಾಗ ನಾವು ಎಲ್ಲಿದ್ವಿ ಹೊಸಪೇಟೆ ಚಾಟ್ಸ್ ಲೆಟ್ಸ್ ಟ್ರೈ ಹೊಸಪೇಟೆ ಚಾಟ್ಸ್ ಅದಲ್ಲಣ್ಣ. ಎಸ್ ಇದಕ್ಕೋಸ್ಕರ ಅಣ್ಣ ಹಾಫ್ ಆ್ಯಂಡ್ ಅವರಿಂದ ಕಾರ್ ತಂದು ಕೊಟ್ಟನು. ಏನ್ ಪೇಪರ್ಸ್ ಅಣ್ಣ ಅಂತದ್ದು ಇಷ್ಟೊಂದು ತಿಂದು ನೋಡಿದ್ಮೇಲೆ ಹೇಳಿ ನೀನೆ. ನಿನ್ನೇ ಹೋಗಿಲ್ಲ ಅವಾಗ ನಮ್ಮ ನಿಂಗೆ ಹೋಗಿದ್ದಿಲ್ಲ ಕೊನೆಯಿಲ್ಲ ಕಲೆಗೆ ಸಾವಿಲ್ಲ ಸಾಧನೆಗೆ ನೀನು ಜೀವಿಸುವೆ ನಮ್ಮೊಳಗೆ ಇನ್ನು ನೀ ಪುನೀತ ನೀ ನಮ್ಮ ಸ್ವಂತ. ಸ್ನೇಹಿತರೆ ಅಣ್ಣೆ ಕಾರಣಗಳಿಂದ ನಮ್ಮ ಜರ್ನಿನ ನಾಳೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಜರ್ನಿ ನಾಳೆ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ. ಇವತ್ತು ಇಲ್ಲೇ ಹಾಸ್ಪಿಟಲ್ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಬೇಗ ಬಿಡಬೇಕು ಅಂತ ಪ್ಲಾನ್ ಇದೆ. ಇವತ್ತಿಗೆ ಈ ಹೊಸಪೇಟೆಗೆ ಈ ಎಂಡ್ ಆಗಿದೆ. ಬೆಳಗ್ಗೆಗೆ ನಾಳೆ ಬೆಳಗ್ಗೆ ಸಿಗೋಣ. ಶುಭರಾತ್ರಿ.